ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ವಿ ಸೋಮಣ್ಣ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವಂತೆ ವೀರಶೈವ ಸಮಾಜದ ಹಿರಿಯ ಮುಖಂಡರು ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆ ನಂತರ ಅಮೋಘ ಟಿವಿ ಜೊತೆ ಡಾಕ್ಟರ್ ಜಿ ಸೋಮಶೇಖರ್ ಮಾತನಾಡಿದರು. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ, ಜಿಲ್ಲಾ ಕೇಂದ್ರದಲ್ಲಿ ವಿ ಸೋಮಣ್ಣ ಅವರಿಗೆ ಬೆಂಬಲಿಸುವ ದೃಷ್ಟಿಯಿಂದ ಮತದಾರರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕೆಂದು ಕೋರಿದರು. ಸೋಮಣ್ಣ ಅವರನ್ನ ಹೊರಗಿನ ವ್ಯಕ್ತಿಯೆಂದು ಬಿಂಬಿಸದೆ ಅವರನ್ನ ನಮ್ಮವರೆಂದು ಭಾವನೆಯಿಂದ ಬೆಳೆಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಆಯ್ಕೆ ಮಾಡಿ ಎಂದು ಕೋರಿದರು. ಇವತ್ತು ಭಾರತದ ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡ ಉತ್ಸವ ಹಬ್ಬ ಚುನಾವಣೆ ರೂಪದಲ್ಲಿ ಎರಡು ಹಂತಗಳಲ್ಲಿ ಕರ್ನಾಟಕದಲ್ಲಿ ನಡೆಯಲಿದೆ. ಭಾರತವನ್ನು ವಿಶ್ವಮಟ್ಟದಲ್ಲಿ ಒಂದು ವಿಶ್ವದ ಗುರುವಿನ ಆ ಪಾತ್ರವನ್ನು ನೀಡಿದಂತಹ ಹಿರಿಮೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗೆ ಸಲ್ಲುತ್ತೆ. ಅವರು ಮಾಡಿದಂಥ ಐತಿಹಾಸಿಕ ನಿರ್ಧಾರಗಳು, ಸಾಧನೆಗಳು, ಅನುಷ್ಠಾನಗೊಳಿಸಿದ ಯೋಜನೆಗಳು, ಇವುಗಳಿಂದಾಗಿ ಭಾರತ ದೇಶಕ್ಕೆ ವಿಶ್ವಮಟ್ಟದಲ್ಲಿ ಬಹುದೊಡ್ಡ ಮನ್ನಣೆ ದೊರಕಿದೆ. ಅಂತೆಯೇ ಕರ್ನಾಟಕದಲ್ಲಿಯೂ ಸಹ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿವೆ. ಇದೀಗ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಸನ್ಮಾನ್ಯ ಸೋಮಣ್ಣನವರು ಸ್ಪರ್ಧಿಸಿದ್ದಾರೆ. ಮೋದಿಜಿಯವರು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆಯೋ ಹಾಗೇ ಸನ್ಮಾನ್ಯ ಸೋಮಣ್ಣನವರು ಅವರು ಪ್ರತಿನಿಧಿಸಿದಂಥ ವಿಧಾನಸಭಾ ಕ್ಷೇತ್ರಗಳನ್ನು ಸಮಗ್ರ ಅಭಿವೃದ್ಧಿಗೊಳಿಸಿದ್ದಾರೆ. ಅವರು ತುಮಕೂರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗುವುದು ಖಚಿತ. ಆಯ್ಕೆಯಾದರೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ತುಮಕೂರಿನಲ್ಲಿ ಆಗುತ್ತೆ ಅನ್ನೋದು ನನ್ನ ಸ್ಪಷ್ಟವಾದಂಥ ನಂಬಿಕೆ. ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ನನಗೆ ಇಲ್ಲಿನ ಅಗತ್ಯತೆಗಳು ಗೊತ್ತು, ಅವಶ್ಯಕತೆಗಳು ಗೊತ್ತು. ಇಲ್ಲಿ ಅನುಷ್ಠಾನಗೊಳ್ಳಬೇಕಾದ ಯೋಜನೆಗಳು ಅನೇಕ ಇವೆ. ಹಾಗಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥ ಸೋಮಣ್ಣ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಮೋದಿಜಿಯವರು ಬೇಕು, ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವ ಬೇಕು, ಮತ್ತು ಇಲ್ಲಿ ಲೋಕಸಭಾ ಹಂತದಲ್ಲಿ ಸನ್ಮಾನ್ಯ ಸೋಮಣ್ಣನವರು ನಮ್ಮ ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕು ಅನ್ನೋದು ನನ್ನ ಸ್ಪಷ್ಟವಾದಂಥ ಅನಿಸಿಕೆ. ಭಾಳಷ್ಟು ಜನ ಅವರು ಹೊರಗಿನವರು ಹೊರಗಿನವರು ಅಂತ ಹೇಳ್ತಾರೆ. ಹೇಗೆ ಹೊರಗಿನವರು ಆಗ್ತಾರೆ? ಭಾರತ, ಇಡೀ ಭಾರತ ದೇಶದ ವಾಸಿಗಳೆಲ್ಲರೂ ಭಾರತೀಯರೇ, ಅವೆಲ್ಲ ಪ್ರಜೆಗಳು. ವಿಶೇಷವಾಗಿ ಸೋಮಣ್ಣನವರಿಗೂ ತುಮಕೂರು ವಿಶೇಷ ನಂಟಿದೆ. ಅವರು ಸದಾಕಾಲ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ ಸೋಮಣ್ಣ ಅವರನ್ನ ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನ ತುಮಕೂರಿನ ವಿವಿಧೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರವರ ನೇತೃತ್ವದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪರಮೇಶ್ವರ್ ಅವರು ಆದಿಯಾಗಿ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿ ಅವರ ಆದರ್ಶಗಳನ್ನು ಕೊಂಡಾಡಿದರು. ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 133ನೇ ಜಯಂತಿಯನ್ನ ನಾವು ಆಚರಣೆ ಮಾಡಬೇಕು. ನಾನು ಬಹಳಷ್ಟು ಸಾರಿ ಹೇಳ್ತಾ ಇದ್ದೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಇದ್ರೆ ಯಾವ ಪರಿಸ್ಥಿತಿ ಇರ್ತಿತ್ತು ಅಂತಕ್ಕಂಥದ್ದನ್ನ ನಾವು ಬಹಳ ಜ್ಞಾಪಿಸಿಕೊಂಡ್ರೆ ಭಯಾನಕ. ಇವತ್ತು ಸಹ ಸ್ವತಂತ್ರ ಬಂದು 72 ವರ್ಷ ಆಗಿದ್ರೂ ಸಹ ಅಸ್ಪೃಶ್ಯತ ಆಚರಣೆ, ಮತ್ತೊಂದು ಅನೇಕ ದಲಿತರ ಮೇಲೆ ದೌರ್ಜನ್ಯ, ಸ್ತ್ರೀಯರ ಮೇಲೆ ಆಗ್ತಕ್ಕಂಥ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಎಷ್ಟೊಂದು ಸ್ಥಿತಿಯಲ್ಲಿದ್ದೇವೆ. ಬಾಬಾ ಸಾಹೇಬರವರು ಮಾಡಿದಂಥ ತ್ಯಾಗ ಬಲಿದಾನ ಅವರ ಇವತ್ತು ನಾವು ಈ ದಿವಸ 133ನೇ ಜಯಂತಿಯನ್ನು ಆಚರಣೆ ಮಾಡಿದ ಕ್ಷಣಕ್ಕೆ ನಾವು ಆಗೋದಿಲ್ಲ ಅವರ ತತ್ವ ಸಿದ್ಧಾಂತ. ತುಮಕೂರಿನ ಟೌನ್ಹಾಲ್ನಲ್ಲಿ ಸಿಐಟಿಯು, ಜಿಲ್ಲಾ ಪೌರ ಕಾರ್ಮಿಕರ ಸಂಘ, ಕೊಳಗೇರಿಗಳ ಹಿತರಕ್ಷಣಾ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಖಂಡರಾದ ಪ್ರಗತಿಪರ ಚಿಂತಕ ಕೆ ದೊರೆರಾಜು, ಎನ್ ಕೆ ಸುಬ್ರಹ್ಮಣ್ಯ, ಯತಿರಾಜ್, ಸೈಯದ್ ಮುಜೀದ್, ಸುಜಿತ್, ಮಂಜು, ಮಾರುತಿ ಸೇರಿದಂತೆ ಪ್ರಮುಖರು ಅಂಬೇಡ್ಕರ್ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಗೌರವಿಸಲಾಯಿತು.
ಪೌರ ಕಾರ್ಮಿಕರ ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಕಲ್ಲು ಮುಳ್ಳಿಗೆ ಹೇಳಲ್ಲ ನನ ಕಷ್ಟ, ಇಲ್ಲ ನಾನೇ ಕಲ್ಲಾಗಿ ಹೋಗಲ್ಲ ಅನ್ನೋಂಥ ಸ್ಥಿತಿ ಇದೆ. ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೋಗಲ್ಲ ಈ ಜಯಂತಿ ಈ ಚುನಾವಣೆ ಇದು ಎಲ್ಲ, ನಾವೇ ಕಲ್ಲಾಗ್ಬಿಡ್ಬೇಕು ಅಂತ ಸ್ಥಿತಿ ಇದೆ. ಆದರೆ ಹಂಗಾಗ ಅಗತ್ಯ ಇಲ್ಲ. ಜೀವಂತಿಕೆ ವಿಚಾರ ಇರೋವಂಥವ್ರು, ಸ್ವಾಭಿಮಾನ ಇರೋವಂಥವ್ರು, ಸಂಘಟನೆಯಲ್ಲಿ ಇರೋವಂಥವ್ರು, ನಾವು ನಮ್ಮ ನಡೆಯನ್ನು ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಆ ಮಾರ್ಗದಲ್ಲಿ ಸಾಗಿ ನಾವು ಒಳ್ಳೆ ಸಮಾನತೆ ಸಮಾಜವನ್ನು ಕಟ್ಟೋಣ. ಅದಕ್ಕಾಗಿ ನಾವು ಈ ದಿನಾಚರಣೆಗಳನ್ನು ಆಚರಿಸ್ಕೋಬೇಕು. ಅದಕ್ಕಾಗಿ ನಾವೆಲ್ಲ ಸೇರಿ ಈ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ನಾವೊಂದು ಘನತೆಯ ಬದುಕನ್ನು ಕಟ್ಕಡೆ ಹೋಗ್ಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಂಥ ಗೀಳಾಗ್ತಿದೆ ಅಂದರೆ ಫೋಟೋ ಇಡೋದು, ಪ್ರತಿಮೆಗೆ ಹೋಗೋದು, ಮಾಲಾರ್ಪಣೆ ಮಾಡೋದು, ಇದು ಮಾಡೋದು. ಅದಕ್ಕಿಂತ ಹೆಚ್ಚಾಗಿ ದೊರೆರಾಜ್ ಅವರು ಹೇಳ್ದಂಗೆ ಅವರ ಆದರ್ಶಗಳು ಏನಿದ್ದಾವೆ ಅವು ನಮ್ಮ ಆಚರಣೆಯ ತತ್ವಗಳಾಗಬೇಕು, ಆಚರಣೆಯ ತತ್ವಗಳಾಗಬೇಕು. ಅದು ಭಾಳ ಮುಖ್ಯ ನೋಡಿ. ಅಂಬೇಡ್ಕರ್ ಅವರು ಗಾಂಧಿಯನ್ನು ಸ್ವಾತಂತ್ರ್ಯ ಚಳುವಳಿ ಒಳಗಡೆ ಎದುರಾಕ್ಕೊಂಡು ಹೋರಾಟ ಮಾಡಿದಂಥವ್ರು. ಗಾಂಧೀಜಿಯನ್ನು ಎದುರಾಕ್ಕೊಂಡು ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸೋದು ಅಂದರೆ ಅದು ಆ ಕಷ್ಟ ಯಾರು ಆ ಚಳುವಳಿಯ ಸಂದರ್ಭದಲ್ಲಿದ್ದಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಅಂತಹ ಒಂದು ಇದನ್ನು ಇದು ಮಾಡಿದಂಥವ್ರು ಅವರು. ಸಂವಿಧಾನ ಕೊಟ್ಟರು ಅಂತ ಅನ್ನೋದನ್ನು ಇವಾಗೆಲ್ಲ ಹೇಳಿದ್ದಾರೆ. ಸಂವಿಧಾನದ ಬಗ್ಗೆನೇ ಭಾಳ ದೊಡ್ಡ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅಂಬೇಡ್ಕರ್ ಅವರ ಮಾತುಗಳೇನೇ ಸಂವಿಧಾನ ಎಷ್ಟು ಒಳ್ಳೆಯದಾಗಿದ್ರೂ ಅದನ್ನು ಜಾರಿಗೊಳಿಸೋರು ಕೆಟ್ಟದಾಗಿ ಜಾರಿಗೊಳಿಸಿದ್ರೆ ಎಂಥ ಒಳ್ಳೆ ಸಂವಿಧಾನನೂ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಅಂಬೇಡ್ಕರ್ ಅವರೇ ಹೇಳಿರೋದು. ಅಂಬೇಡ್ಕರ್ ಅವರೇ ಅದನ್ನು ಹೇಳಿದ್ದಾರೆ. ತುಮಕೂರಿನ ಟೌನಲ್ ಬಳಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ನೇತೃತ್ವದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಅದ್ಧೂರಿಯಿಂದ ಆಚರಿಸಲಾಯಿತು. ಅಂಬೇಡ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ನಿಧಿ ಕುಮಾರ್ ನೇತೃತ್ವದಲ್ಲಿ ಮುಖಂಡರುಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ರಾಮಚಂದ್ರ ರಾವ್, ಶಬ್ಬೀರ್ ಅಹಮದ್, ರಂಜಿತ್, ಪತ್ರಕರ್ತ ಜಯಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಅಸ್ಪೃಶ್ಯತೆಯಲ್ಲಿ ನೊಂದು ಬೆಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನಗಳಲ್ಲಿ ವಿಷ ಕುಡಿದು ನಮಗೆ ಅಮೃತ ಕೊಟ್ಟೋಗಿದೆ. ಆ ದಿನ ಅಮೃತ ಕೊಟ್ಟೋಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಏನಾದರೂ ಹುಟ್ಟಲಿಲ್ಲ ಅಂದಿದ್ದರೆ ನಾವಿವತ್ತು ನಾಯಿ ನರಿ ಕೋಳಿಗಳಾಗಿ ಬದುಕಬೇಕಾಗಿತ್ತು. ಇವತ್ತು ಕಟ್ಟಕಡೆಯ ಮನುಷ್ಯನಿಗೂ ಸಹ ಕಾನೂನು ತಂದಂಥ ಮಹಾನ್ ಪುರುಷ ಇವತ್ತು ನಮ್ಮನ್ನು ಈ ದೇಶದಲ್ಲಿ ಉದಯಿಸಿದ್ದೇನೆ. ಅಂಥ ಮಹಾಪುರುಷನ ದಿನಗಳನ್ನು ನಾವು ವಿಶೇಷವಾಗಿ ಅವರ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಪ್ರತಿ ಮನೆ ಪ್ರತಿ ಹಳ್ಳಿಯಲ್ಲೂ ಅವರ ಮನೆಯಲ್ಲಿ ಕೋಟೆ ಹಾಕಿ ಇವ ಹುಟ್ಟುಹಬ್ಬವನ್ನು ಬಾಬಾ ಸಾಹೇಬರು ಹುಟ್ಟುಹಬ್ಬವನ್ನು ಮನೆ ಮನೆಯಲ್ಲೂ ಆಚರಣೆ ಮಾಡೋಂಥ ಕಾಲ ಬರಲಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಒಂದು ಕಾನೂನು ತಂದು ಕೊಟ್ಟುಕೊಟ್ಟಿದೆ. ತುಮಕೂರು ಜಿಲ್ಲಾ JDS ಕಚೇರಿಯಲ್ಲಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಮತ್ತು ಕಾರ್ಯಾಧ್ಯಕ್ಷ TR ನಾಗರಾಜು ನೇತೃತ್ವದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಸಂವಿಧಾನವನ್ನು ಯಾರು ಟೀಚೆ ಮಾಡ್ತಾರೆ ಅಂತ ಈ ದೇಶದಲ್ಲಿ ಬದುಕೇ ಯೋಗ್ಯತೆ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಸೋತಾರೆ. ಸೋತ ಮೇಲೆ ಮತ್ತೆ ಅವರ ಜವಾಹರಲಾಲ್ ನೆಹರು ಅವರು ಅವರ ಒಂದು ಸಂಪುಟದಲ್ಲಿ ತಗೊಂಡು ಕಾನೂನು ಮಂತ್ರಿ ಆಯ್ಕೆ ಮಾಡಿ ಈ ಸಂವಿಧಾನವನ್ನು ಮುಗಿಸಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕರಡು ಸಮಿತಿಯಲ್ಲಿ ಸಾಕಷ್ಟು ಜನ ಇರ್ತಾರೆ, ಆದರೆ ಅಲ್ಲಿ ಮುಖ್ಯವಾದ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಎಲ್ಲ ಜಾತಿ ಸಮಾನತೆಯನ್ನ ತರಬೇಕು ಅನ್ನೋ ಉದ್ದೇಶಕ್ಕೆ ಸಂವಿಧಾನ ರಚನೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಮತದಾನದ ಹಕ್ಕನ್ನು ಕೊಡಬೇಕಂತ ತಂದು ಇವತ್ತು ಪ್ರತಿಯೊಬ್ಬರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಈ ದೇಶ ಈ ರಾಜ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಒಂದು ಲೇಖನಿಗಿದೆ. ಯಾಕೆಂದ್ರೆ ಲೇಖನಿಗೆ ಶಿಕ್ಷಣ, ಮನುಷ್ಯರಿಗೆ ಶಿಕ್ಷಣ ಮುಖ್ಯ. ಶಿಕ್ಷಣ ಅನ್ನೋದು ಹುಲಿಯಾಲ ಇದ್ದಂತೆ. ಯಾಕಂದ್ರೆ ಹುಲಿಯಾಲ ಇದ್ರೆ ಎಂತರ ಗರ್ಜಿಸ್ಕೋಬೇಕು. ಮನುಷ್ಯರಿಗೆ ಬುದ್ಧಿ ಶಕ್ತಿ ಇರಬೇಕು, ಅವನಿಗೆ ಸ್ವಯಂ ಬದುಕ ಶಕ್ತಿ ಇರಬೇಕು. ಆ ಬದುಕ ಶಕ್ತಿ ಬೇಕು ಅಂದ್ರೆ ಅವನಿಗೆ ಶಿಕ್ಷಣ ಮುಖ್ಯ, ಶಿಕ್ಷಣದ ಲೇಖನಿ ಮುಖ್ಯ ಅಂತ ಒಂದು ಕೊಟ್ಟಂತವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಅದ್ಭುತವಾದ ನಾಯಕರು. ಸಂವಿಧಾನ ಇವತ್ತೇನಾದ್ರು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಪ್ರಪಂಚದ ಅತಿಥಿಯ ದೇಶವಾಗಿ ಆಗಲಿಂದ ನಡೀತಕ್ಕಂಥದ್ದು ನಮ್ಮ ಸಂವಿಧಾನದೇ ಕಾರಣ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶದ ಉದ್ದಕ್ಕೂ ಸಂಚರಿಸಿ ಅವರ ಒಂದು ಬುದ್ಧಿಶಕ್ತಿಯಿಂದ ಇಡೀ ಒಂದು ತಂಡವನ್ನು ನೇತೃತ್ವ ವಹಿಸಿಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಪ್ರತಿಯೊಬ್ಬಗಳಿಗೆ ಸಮಾಜದ ಕಟ್ಟ ಕಡೆಯ ಮನುಷ್ಯ ಇವತ್ತು ಪ್ರಧಾನಮಂತ್ರಿ ಆಗ್ಬೋದು. ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್.
ಇವತ್ತು ಈಗ ಬಳಸಲು ಹೇಳೋದು ನಮಗೆಲ್ಲ ಕ್ಯಾಡರ್ ರಿಸರ್ವೇಷನ್ ಅದಕ್ಕೆಲ್ಲ ಮಾಡಿದಂಥ ಮೂಲ ಕಾರಣ ಕರ್ನಾಟಕದಲ್ಲಿ ಎಸ್ ಎಂ ಎಲ್ ದೇವೇಗೌಡರು. ಆದರೆ ಎಷ್ಟು ಜನ ನೆನೆಸ್ಕೊಂತೀವಿ ನಾವು ಅದನ್ನು. ಇವತ್ತು ದೇವೇಗೌಡರು ಎಲ್ಲ ವಾಲ್ಮೀಕಿ ಸಮುದಾಯ ಇರ್ಬೋದು, ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು, ಎಲ್ಲ ಜನಾಂಗಕ್ಕೂ ಇವತ್ತು ಒಂದು ಮೀಸಲಾತಿ ತಂದು ಕೊಟ್ಟು ಒಬ್ಬ ಸಮಾಜದ ಕಟ್ಟಕಡೆ ವ್ಯಕ್ತಿ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ತಾಲೂಕು ಪಂಚಾಯತಿ ಮೆಂಬರ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ಬೋದು, ಪುರಸಭೆ ಸದಸ್ಯ ಆಗ್ಬೋದು, ನಗರ ಪಾಲಿಕೆ ಸದಸ್ಯ ಆಗ್ಬೋದು. ಇದೇ ವೇಳೆ ಕಾರ್ಯಾಧ್ಯಕ್ಷ ಟಿ ಆರ್ ನಾಗರಾಜು, ಸೋಲಾರ್ ಕೃಷ್ಣಮೂರ್ತಿ ಸೇರಿದಂತೆ ಮುಖಂಡರು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಮಹತ್ವವನ್ನು ವಿವರಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ 32ನೇ ವಾರ್ಡಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನ ಸಿಹಿ ಹಂಚುವ ಮೂಲಕ ಅದ್ದೂರಿಯಾಗಿ ಆಚರಿಸಿದರು. ಅಂಬೇಡ್ಕರ್ ಜಯಂತಿಯಂದು ನಗರದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ ಜನತೆಗೆ ಅನ್ನದಾನ ಮಾಡಿದರು. ಈ ವೇಳೆ ಮಾತನಾಡಿದ ವಾರ್ಡಿನ ಮುಖಂಡರಾದ ಮರಿಬಸಯ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಧರ್ಮವನ್ನ ಮೀರಿದ ನಾಯಕರಾಗಿದ್ದರು. ದಾಸತ್ವದಲ್ಲಿದ್ದ ಭಾರತೀಯರಿಗೆ ಸಂವಿಧಾನದ ಚೌಕಟ್ಟನ್ನ ನೀಡಿ ನಮ್ಮನ್ನ ನಾಗರಿಕರನ್ನಾಗಿಸಿದ್ದಾರೆ ಎಂದು ಅಂಬೇಡ್ಕರ್ ಅವರನ್ನ ಬಣ್ಣಿಸಿದರು. ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ವ್ಯಕ್ತಿತ್ವ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬದುಕಿನ ಬಾಣಲೆಯಲ್ಲಿ ಕಥ ಕಥನೆ ಕುದುವ ಕುಲುಮೆಯಲ್ಲಿ ನೊಂದು ಬೆಂದು ಮೇಲೆ ಬಂದು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ದಾರಿಯನ್ನು ತೋರಿಸಿದ ದಲಿತ ಸೂರ್ಯ, ದಲಿತರ ಕಣ್ಣು, ಶೋಷಿತರ ಕಣ್ಣಾಗಿ, ಶೋಷಿತರ ಏಳಿಗೆಗಾಗಿ ಮತ್ತು ಭಾರತ. ಇದೇ ಸಂದರ್ಭದಲ್ಲಿ ಮಾತನಾಡಿದ 32ನೇ ವಾರ್ಡಿನ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಡೆಲ್ಟಾ ರವಿಕುಮಾರ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಡಿನ ನಾಗರಿಕರು ಹಾಗೂ ಯುವಕರು ಸೇರಿ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಆಚರಿಸಿದ್ದೇವೆ ಎಂದರು. ಅವರೆಲ್ಲರಿಗೂ ಒಳ್ಳೆಯದಾಗಿ ದೇಶ ಚೆನ್ನಾಗಿರಲಿ ಅಂತ ಅವರು ಆಶಿಸಿದ್ದು, ಅದು ನಾವು ಅವ್ರು ಏನ್ ಹೇಳಿದ್ರು ಅದೇ ದಾರಿಯಲ್ಲಿ ಹೋಗಿ ನಮ್ಮ ಭಾರತ ದೇಶ ಏನಿದೆ ನಮ್ಮ ಒಂದು. ಇದೇ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ಡೆಲ್ಟಾ ರವಿ, ಮರಿಬಸಯ್ಯ, ಜಯರಾಮ್, ಮಂಜುನಾಥ್, ಅಂಜನಮೂರ್ತಿ ಸೇರಿದಂತೆ ಬಡಿಹಳ್ಳಿ ಯುವಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ 8 ತಿಂಗಳೊಳಗೆ ಆಶ್ವಾಸನೆ ನೀಡದಂತೆ 5 ಭರವಸೆಗಳನ್ನು ಜಾರಿಗೊಳಿಸಿದ್ದೇವೆ, ಉಳಿದ ಭರವಸೆಗಳನ್ನು ಈಡೇರಿಸುತ್ತಲೇ ಇದ್ದೇವೆ. ನಮ್ಮ ಖಾತರಿ ಯೋಜನೆಗಳ ಫಲಾನುಭವಿಗಳಲ್ಲಿ ಬಿಜೆಪಿ ಸದಸ್ಯರು ಇದ್ದಾರೆ, ಆದರೆ ಬಿಜೆಪಿಯವರು ಅಭಿವೃದ್ಧಿಗೆ ಹಣವಿಲ್ಲ ಎಂದು ಸುಳ್ಳು ಸುದ್ದಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಅಂತ ಶಿರಾದಲ್ಲಿ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಲೋಕಸಭಾ ಚುನಾವಣೆ ಪ್ರಚಾರ, ಪೂರ್ವಭಾವಿ ಸಭೆ ಮತ್ತು ಬಿಎಲ್ಎಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಏಳಿಗೆಗೆ ಶ್ರಮಿಸಿದ್ದಾರೆ, ರಾಜ್ಯದ ಜನರು ಅವರ ಕೈ ಬಿಡುವುದಿಲ್ಲ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಸಹ ಯಾವುದೇ ರೀತಿಯಲ್ಲಿ ಜನತೆಗೆ ತೊಂದರೆಯಾಗದಂತೆ ರಾಜ್ಯದ 142 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣಿಸಿದ್ದಾರೆ. 1.50 ಕೋಟಿ ಮಹಿಳೆಯರಿಗೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ತಲುಪುತ್ತಿವೆ. 1.18 ಕೋಟಿ ಜನರು ಗೃಹ ಜ್ಯೋತಿಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಶಿರಾ ತಾಲೂಕಿನಲ್ಲಿ 196 ಕೋಟಿ ಹಣ ಮಹಿಳೆಯರು ಪಡೆದಿದ್ದಾರೆ ಎಂದು ವಿವರಿಸಿದರು. ಶಿರಾ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಸಭೆಯನ್ನು ಕರೀಬೇಕು ಮತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಯನ್ನ ಪಟ್ಟಿ ಮಾಡಬೇಕು, ಮತವನ್ನು ಯಾಚನೆ ಮಾಡಬೇಕು. ನಾನು ತಾಲೂಕು ಕರೆಯುವಂತ ಸಭೆಯನ್ನು ಸೇರಿದೆ. ನಾನು ಈ ಸಭೆಯಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ. ಈಗ ಪಾವುಗಳಿಗೆ ಬೆಲೆ ಹೋಗ್ಬೇಕಾಗಿದೆ. ಪಾವುಗಳಿಗೆ ಹೋಗಿ ಅಲ್ಲಿ ಸಭೆಯನ್ನು ಮುಗಿಸೋದಕ್ಕೆ ಕೈ ಮಾಡ್ತಾರೆ. ಆ ಕಾರಣ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ವಿಷಯ, ಉಷ್ಣ ನಾವು ಈ ಸಾರಿ ಈ ಬರಗಾಲ ಅವರು ಬಂದಿರತಕ್ಕಂಥದ್ದನ್ನ ಈ ಇತಿಹಾಸವನ್ನು ಯಾರಾದರೂ ಕೂಡ ನೋಡಿದ್ರೆ 133 ವರ್ಷದ ಹಿಂದೆ ಬಂದಿರತಕ್ಕಂಥ ಈ ಭೀಕರವಾದಂಥ ಬರಗಾಲ ಈ ವರ್ಷ ಬಂದಿದೆ. ಈ ವರ್ಷ ಭೀಕರವಾದಂಥ ಬರಗಾಲ ಬಂದಿರಬೇಕಾದಾಗ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಏನಾದರೂ ಕೂಡ ಜನಗಳಿಗೆ ತಲುಪಿಸಲೇ ಇದ್ದಿದ್ರೆ ಬಹುಶಃ ಜನ ಉಳಿತಕ್ಕಂಥದ್ದು ಕಷ್ಟ. ನನಗೆ ಈ ಸರಿ ಒಂದು ಆಶ್ಚರ್ಯ, ಯುಗಾದಿ ಹಬ್ಬದ ದಿವಸ ಒಂದು 8 ಪಂಚಾಯತ್ಗಳು ಫೋನ್ ಮಾಡಿದ್ರೆ ಹೆಣ್ಮಕ್ಳು ಹಬ್ಬ ಮಾಡಿದ್ರೇನ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಮಾತನಾಡಿ, ಅಶಕ್ತರು
ಬಡ ಜನತೆ ರೈತರಿಗಾಗಿ ಬಿಜೆಪಿ ಒಂದು ಯೋಜನೆಯನ್ನ ಜಾರಿಗೊಳಿಸಿಲ್ಲ. ಬಿಜೆಪಿಗೆ ಮತ ಕೇಳುವ ನೈತಿಕತೆ ಇಲ್ಲ. ಜನರ ಭಾವನೆಗಳೊಂದಿಗೆ ಚೆಲ್ಲಾಟವಾಡುತ್ತಾ ಸಾಧನೆ ಶೂನ್ಯ ಎಂದು ಆರೋಪಿಸಿದ್ರು. ಶಿರಾ ತಾಲೂಕಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹತ್ತಿರದ ಆಗಿದ್ದೇನೆ. ನನ್ನ ಮಗಳನ್ನ ನನ್ನ ಪುತ್ರಿಯನ್ನ ಇಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಬಡತ್ನಳ್ಳಿ ಅಂದ್ರ ಹಂಗಾಗಿ ತಿಪ್ಪೇಸ್ವಾಮಿ ಇಲ್ಲೇ ಇದಾರೆ. ಅದಕ್ಕೋಸ್ಕರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ತಾಲೂಕಿನ ಪೈಕಿ ಇಲ್ಲಿ ಹೆಚ್ಚು ಮತ ಬರಬೇಕಲ್ವಾ? ಈಗ ಬೀಗರು ಈಗ ನಮ್ಮನ್ನೆಲ್ಲರ. ಇನ್ನು ಸಭೆಯಲ್ಲಿ ಮಾಜಿ ಶಾಸಕ ಲಿಂಗಯ್ಯ, ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಾಜ್ ಪೀರ್, ಮಂಜುನಾಥ್ ಸೇರಿದಂತೆ ನಗರಸಭಾ ಸದಸ್ಯರು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಇತರರು ಉಪಸ್ಥಿತರಿದ್ದರು. ಶ್ರೀಮಂತ್ ಅಮೋಘ್ ಟಿವಿ ಶಿರಾ. ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ಹಾಹಾಕಾರದ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮ ಪಂಚಾಯಿತಿಗೆ ಬೇಲಿ ಹಾಕುವ ಮೂಲಕ ಮಹಿಳೆಯರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸಾಕಷ್ಟು ದಿನಗಳಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಕ್ಕೆ ಸಮರ್ಪಕ ನೀರು ಪೂರೈಕೆ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುಳ್ಳು ಬೇಲಿ ಎಳೆದು ಖಾಲಿ ಕೊಡ ಹಿಡಿದು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಏರ್ಟೆಲ್ ಕಂಪನಿಯಲ್ಲೇ ಕೆಲಸ ಮಾಡಿಕೊಂಡು ಏರ್ಟೆಲ್ 5G ಟವರ್ನಲ್ಲಿ ಬಳಸುವ RRU ಕಾರ್ಡ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಘಟನೆ ಕೊರಟಗೆರೆ ತಾಲೂಕು ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಗೌರಗಾನಹಳ್ಳಿ ಬಳಿ ನಡೆದಿದೆ. ಏರ್ಟೆಲ್ ಕಂಪನಿಯ 4G ಟವರ್ಗಳನ್ನು ಬಿಚ್ಚಿ 5G ಟವರ್ಗಳನ್ನು ಅಳವಡಿಸುತ್ತಿದ್ದ ಕೆಲಸಗಾರರು ಹಣದ ಆಸೆಗಾಗಿ 5G ಮೆಟೀರಿಯಲ್ಗಳನ್ನು ಬಿಚ್ಚಿ ಮಾರಾಟ ಮಾಡಲು ಮುಂದಾಗಿದ್ದರು. ವಿಷಯ ತಿಳಿದ ಕೂಡಲೇ ಕೊರಟಗೆರೆ ಸಿಬಿಐ ಅನಿಲ್ ಮತ್ತು PSI ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಕಳ್ಳತನ ನಡೆದ 24 ಗಂಟೆಯಲ್ಲಿ ಕದ್ದಿದ್ದ ಮಾಲು ಸಮೇತ ಆರೋಪಿಗಳ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗುಬ್ಬಿಯ ಶ್ರೀರಾಮುಲು, ತುಮಕೂರಿನ ಅರುಣ್ ಮತ್ತು ಕೊರಟಗೆರೆ ಕೃಷ್ಣನಂದ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಕಳ್ಳತನದ ಆರೋಪದ ಮೇಲೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ದೇಶದಲ್ಲಿ ಮತ್ತೆ ಮೋದಿ ಅಲೆಯಿಂದ ರಾಜ್ಯದಲ್ಲಿ ಬಿಜೆಪಿ JDS 28 ಸ್ಥಾನ ಗೆಲ್ಲುತ್ತೆ ಎಂದು ಕೋಲಾರದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಗೆ ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರೆಂದು ಗೊತ್ತಿಲ್ಲ. ಈಗ ರಾಹುಲ್ ಗಾಂಧಿ ಹೆಸರು ಯಾಕೆ ಹೇಳ್ತಿಲ್ಲ? ಇದು ವಿಧಾನಸಭಾ ಚುನಾವಣೆ ಅಲ್ಲ, ಇದು ಲೋಕಸಭೆ ಚುನಾವಣೆ. ನಮ್ಮ ನಾಯಕ ನರೇಂದ್ರ ಮೋದಿ ಅವರು ನಿಮ್ಮ ನಾಯಕ ಯಾರು ಎಂದು ಕಾಂಗ್ರೆಸ್ಗೆ ಪ್ರಶ್ನಿಸಿದ್ರು. ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಮಲಗುತ್ತೆ. ಇಂಡಿಯಾ ಒಕ್ಕೂಟದ ನಾಯಕರು ಎಲ್ಲಿ ಹೋದ್ರು? ನೀತಿ ನೇತೃತ್ವ ನಿಯತ್ತು ಮುಂದಿಟ್ಟು ನಾವು ಮತ ಕೇಳ್ತಿದ್ದೇವೆ. ಈ ಬಾರಿ 400 ಹೆಚ್ಚು ಸೀಟ್ ಎನ್ಡಿಎ ಮೈತ್ರಿಕೂಟ ಗೆಲ್ಲಲಿದೆ ಎಂದರು. ರಾಜ್ಯದ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಅಲ್ಲಿ ಕಳಸರಿ ಚುನಾವಣೆ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಈಗ BJP ಅಂತ ಹೇಳ್ತಿದ್ದಾರೆ. ಈಗ ಮೋದಿ JDS ಅಂತ ಹೇಳ್ತಿದ್ದಾರೆ. ಬಹುಶಃ 28-28 ಸ್ಥಾನವನ್ನು ನಮ್ಮ ಮೈತ್ರಿಕೂಟ ಕರ್ನಾಟಕದಲ್ಲಿ ಗೆಲ್ಲುತ್ತೆ. ನಮ್ಮದೊಂದು ಸಹಜವಾಗಿರುವಂಥ ಸ್ವಾಭಾವಿಕ ಮೈತ್ರಿ ಇದು. ಕಳಸರಿ ಕಾಂಗ್ರೆಸ್ JDS ಮಾಡ್ಕೊಂಡು ಹೊಂದಾಣಿಕೆ ಅದು ಮಿಸ್ ಮ್ಯಾಚ್ ಆಗಿತ್ತು. ಅದು ಹಾಲಿಗೆ ಹುಳಿ ಹಿಂಡಿದಂಗೆ ಆಗಿತ್ತು. ಇದು ಹಾಲಿನ ಜೊತೆಗೆ ಜೇನು ಸೇರಿದಂಗೆ ಆಗಿದೆ. ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ನೋಡಿ, ಸುದೀರ್ಘ ರಾಜಕೀಯ ಇತಿಹಾಸ ಇರುವಂಥದ್ದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವ್ರು ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ. ಆ ಕಾಂಗ್ರೆಸ್ಸಿಗೆ ಬದುಕಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಹೆಸರಿಂದಂತೂ ಇಟ್ಕೊಂಡಿದ್ದಾರೆ.
ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳಕ್ಕೆ ತಯಾರಿಲ್ಲ. ಯಾಕೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯನ ಕಾಂಗ್ರೆಸ್ಸಿಗೆ? ಕೋಲಾರದ ಟೆಕ್ಕಲ್ನಲ್ಲಿ ನಡೆದಿದ್ದ ಲೋಕೇಶ್ ಎಂಬಾತನ ಕೊಲೆ ಮಾಡಿದ ಆರೋಪಿಗಳನ್ನ ಬಂಧಿಸುವ ವೇಳೆ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಯತ್ನಿಸಿದಾಗ ಪ್ರಾಣ ರಕ್ಷಣೆಗಾಗಿ ಮಾಸ್ತಿ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇರ್ ಇಬ್ಬರು ಕೊಲೆ ಆರೋಪಿಗಳ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೆಕ್ಕಲ್ ಗ್ರಾಮ ಲೋಕೇಶ್ ಹಾಗೂ ಪ್ರಮೋದ್ ಮಧ್ಯೆ ಗಲಾಟೆ ನಡೆದು ಲೋಕೇಶ್ನನ್ನ ಚಾಕುವಿನಿಂದ ತಿವಿದು ಕೊಲೆಗೈದಿದ್ದ ಆರೋಪಿಗಳನ್ನ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳಾದ ತಂದೆ ರಾಜಪ್ಪ, ತಾಯಿ ಜಯಮ್ಮ, ಇಬ್ಬರು ಮಕ್ಕಳಾದ ಪ್ರಮೋದ್ ಹಾಗೂ ಅನಿಲ್ ಆರೋಪಿ ಬಂಧನದ ವೇಳೆ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆಗೆ ಮುಂದಾದಾಗ ಪ್ರಾಣ ರಕ್ಷಣೆಗಾಗಿ ಕೋಲಾರ ತಾಲೂಕಿನ ಸಿಗೊಂಡಹಳ್ಳಿ ಬಳಿ ಪ್ರಮೋದ್ ಹಾಗೂ ಅನಿಲ್ ಮೇಲೆ ಫೈರಿಂಗ್ ಮಾಡಿ ಕೊಲೆ ಆರೋಪಿಗಳಾದ ಪ್ರಮೋದ್ ಅನಿಲ್ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ನಂತರ ಜಿಲ್ಲಾ ಆಸ್ಪತ್ರೆಯ ಜೈಲು ವಾರ್ಡ್ಗೆ ಇಬ್ಬರು ಆರೋಪಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಗ್ಯಾರಂಟಿ ಮೂಲಕವೇ ಸರ್ಕಾರ ಮಾಡಲು ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಎಂಬುದು ಶೂನ್ಯವಾಗಿದೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಗುಬ್ಬಿಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಸೋಮಣ್ಣ ಪರ ಪ್ರಚಾರದ ವೇಳೆ ತಿಳಿಸಿದ್ದಾರೆ. ಶಾಸಕರಿಗೆ ಯಾವುದೇ ಅನುದಾನವನ್ನ ನೀಡದೆ ರಾಜ್ಯ ಕತ್ತಲೆಯ ಕೋಪವಾಗಿದೆ, ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ಈ ಬಾರಿ ರಾಜ್ಯದಲ್ಲಿ 28 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ತಮ್ಮ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ವಿ ಸೋಮಣ್ಣನವರು ಸಾಕಷ್ಟು ಅನುಭವಿ ಉಳ್ಳ ರಾಜಕಾರಣಿಯಾಗಿದ್ದು ಉತ್ತಮ ಕೆಲಸ ಮಾಡಲು ಬದ್ಧರಾಗಿದ್ದಾರೆ ಎಂದು ತಿಳಿಸಿದರು. ಯಾವುದೇ ಕ್ಷೇತ್ರಕ್ಕೆ ಶಾಸಕರಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಂದೇ ಒಂದು ರೂಪಾಯಿ ಕೂಡ ಅನುದಾನವನ್ನು ಕೊಟ್ಟಿಲ್ಲ ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಕಳೆದ 10 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮರೀಚಿಗೆ ಹೋಗಿರ್ತಕ್ಕಂಥದ್ದು. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕರ್ನಾಟಕ ರಾಜ್ಯದಲ್ಲಿ ಒಂದು ನಡೀತಾ ಇಲ್ಲ. ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ರೆ ಅಭಿವೃದ್ಧಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅಭಿವೃದ್ಧಿ ಮಾಡೋಕೆ 1 ರೂಪಾಯಿ ಕೂಡ ಹಣ ಇಲ್ಲ. ಅವತ್ತು ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಇವತ್ತು ಇನ್ನೆರಡು ಗೊತ್ತಿರುವ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸರ್ಕಾರಿ ನೌಕರಿಗೆ ಒಂದು ಸಂಬಳ ಪಡೆದಕ್ಕೂ ಕೂಡ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಒಂದು ದರಿದ್ರ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ತಂದುಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಚಿತ್ರ ನೋಡಿ, ಒಂದು ಕಡೆ ಬಡವರ ಮನೆಗಳಿಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ, ಮನೆಗಳಿಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ. ಇವತ್ತು ಮತ್ತೊಂದು ಕಡೆ ವ್ಯಾಪಾರಸ್ಥರಿದ್ದಾರೆ. ವ್ಯಾಪಾರಸ್ಥರು ಶ್ರೀಮಂತರಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು, ದೊಡ್ಡ ವ್ಯಾಪಾರಿಗಳು. ಇವತ್ತೇನು ಕರೆಂಟ್ ಬಿಲ್ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮುಂಚೆ 5,000-6,000 ರೂಪಾಯಿ ಕಟ್ತಾ ಇದ್ರು, ಇವತ್ತು 10,000 ರೂಪಾಯಿ 12,000 ರೂಪಾಯಿ 15,000 ರೂಪಾಯಿ ವಿದ್ಯುತ್ ದರ ಬಿಲ್ ಬರ್ತಾ ಇರ್ತಕ್ಕಂಥದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾರೆ, ಗಂಡು ಮಕ್ಕಳ ಬಸ್ನಲ್ಲಿ ಓಡಾಡ್ತಾರೆ. ಇವತ್ತು 30%-40% ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು, 40% ಜಾಸ್ತಿ ಆಗಿದೆ ಇವತ್ತು. ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ 5 ಬಾರಿ ಮೋದಿ ಹವಾ ನಡೆಯುವುದಿಲ್ಲ. ಬಡ ಮಧ್ಯ ವರ್ಗಗಳಿಗೆ ವಿವಿಧ ಭಾಗ್ಯಗಳನ್ನು ಒದಗಿಸಿರುವ ಸಿದ್ದರಾಮಯ್ಯ ಹವಾ ನಡೆಯಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಖಚಿತವಾಗಿ ಗೆಲ್ಲುತ್ತಾರೆ ಎಂದು ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶನಿವಾರ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮತಯಾಚನೆ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ 1 ವರ್ಷದಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಮಾಡಿದೆ. ಮಹಿಳೆಯರಿಗೆ ಉಚಿತ ಬಸ್ಸು, 2,000 ಮಾಸಿಕ ದನ ಹಾಗೂ ಗೃಹ ಜ್ಯೋತಿ ಯೋಜನೆಗಳಿಂದ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ಅನುಕೂಲವಾಗುತ್ತಿದೆ. ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದರೆ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಶ್ರೀಮಂತ ಕುಟುಂಬದಿಂದ ಬಂದರೂ ಸಹ ಸರಳ ವ್ಯಕ್ತಿತ್ವದವರಾಗಿದ್ದಾರೆ. ಬಡವ ಶ್ರೀಮಂತ ಎನ್ನದೆ ಎಲ್ಲರೊಂದಿಗೆ ಬೆರೆಯುವ ಗುಣ ಬೆಳೆಸಿಕೊಂಡಿದ್ದಾರೆ. ಅವರಿಗೆ ತಾಲೂಕಿನಲ್ಲಿ ಅಧಿಕ ಮತಗಳ ಲೀಡ್ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ರಕ್ಷಾ ರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ನಿಮಗೆ ನಮ್ಮ ರಕ್ಷಾ ರಾಮಯ್ಯ ನನಗೆ ಇತ್ತೀಚೆಗೆ ನನ್ನ ಪರಿಚಯ ಆದರೂ ಕೂಡ ನನಗೆ ಅವರ ಮೇಲೆ ವಿಶೇಷವಾದ ಅಭಿಮಾನ. ಯಾಕೆ ಅಂತಂದ್ರೆ ಅವರು ಪ್ರತಿಷ್ಠಿತವಾದಂತಹ ಕುಟುಂಬದಲ್ಲಿ ಬಂದಿದ್ರು ಕೂಡ, ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಆದರೂ ಕೂಡ ಸರಳವಾದಂತ ವ್ಯಕ್ತಿತ್ವ, ಒಂದು ಚೂರು ಅಹಂ ಇಲ್ಲ, ಅತ್ತ ಸರಳವಾದಂತ ಎಲ್ಲಾ
ಜೊತೆ ಬೆರೆತು ಹೋಗುವಂತ ವ್ಯಕ್ತಿತ್ವ. ಬಡವರು ಶ್ರೀಮಂತರು ಭೇದ ಭಾವ ಇಲ್ದಲೆ, ಯಾವ ಜಾತಿ ಭೇದ ಇಲ್ದಲೆ ಪ್ರತಿಯೊಬ್ಬರ ಜೊತೆನೂ ಬೆರೆತು ಹೋಗುವಂತ ಒಂದು ಅವರ ಗುಣ ನೋಡಿ ನನಗೆ ಅವರ ಮೇಲೆ ವಿಶೇಷವಾದಂತ ಒಂದು ಅಭಿಮಾನ ಇದೆ ನನಗೆ. ಇವತ್ತು ನಾವೇನಾಗ ಗೆಲ್ಸ್ಬೇಕಾದ್ರೆ ಇಂಥ ಸಭ್ಯಸ್ಥರ ನಾವು ಗೆಲ್ಸ್ಬೇಕಾಯ್ತದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾವೆಲ್ಲ ಗೆದ್ದಾದ್ಮೇಲೆ ತಾವು ನಮ್ಮ ಜನಕ್ಕೆ ಬೇಕಾದಂತ ಹಾಸ್ಪಿಟಲ್ ವ್ಯವಸ್ಥೆಗಳನ್ನ, ನಿಮ್ಮ ಹಾಸ್ಪಿಟಲ್ ಇದೆ, ನಮ್ಮ ರೋಗ ರುಜಿನಗಳು ಏನಾರ ಬಂದರೂ ಕೂಡ ನಮ್ಮ ತಾಲೂಕಿನವರಿಗೆ ನೀವು ಬೆನ್ನೆಲುಬಾಗಿ ಆರೋಗ್ಯದ ವಿಚಾರದಲ್ಲಿ ಇರಬೇಕು ಅಂತ ಹೇಳಿ ಅವರಿಗೆಲ್ಲ ಒಪ್ಪಿಕೊಂಡಿದ್ದಾರೆ. ಅವರು ಏನಾದರೂ ಕೂಡ ನಮ್ಮ ಜನಕ್ಕೆ ಯಾವುದೇ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ಏನೇ ಬಂದರೂ ಕೂಡ ನಾನು ನಿಂತೀನಿ ಒಂದು ಮಾತು ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಆರೋಗ್ಯನೂ ಕೂಡ ಬಹಳವಾದಂಥ ಬಹಳ ಮಹತ್ವ ಪಡೆದಂಥ ವಿಚಾರ. ಅದರಿಂದ ಅವ್ರದ್ದು ದೊಡ್ಡ ಹಾಸ್ಪಿಟ್ಲೇ ಇರೋದ್ರಿಂದ ಖಂಡಿತವಾಗೂ ಕೂಡ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ಗಳು ಸಮಸ್ಯೆಗಳು ಬಂದರೆ ನಾವಿರ್ತೀವಿ, ಅದು ಅವ್ರು ಕೂಡ ಸಹಕಾರ ಇರ್ತದೆ. ಹೆಲ್ತ್ ಕ್ಯಾಂಪ್ ಮಾಡೋದಿರ್ಬೋದು, ಅಲ್ಲಿ ಡಾಕ್ಟರ್ ಕರೆಸಿಕೊಂಡು ಇಲ್ಲಿ ನಾವು ಕೂಡ ಎಲ್ಲ ಬೇಕಾದಷ್ಟು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಮುಂದೂ ಕೂಡ ಜನಗಳ ಆರೋಗ್ಯ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಸರ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ ಏನೇನು ಅನುಕೂಲ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. 5 ಗ್ಯಾರಂಟಿಗಳ ಮೂಲಕ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳಿಗೂ ಕೂಡ 2,500 ಹಾಕೋದ್ರ ಮೂಲಕ ಎಲೆಕ್ಟ್ರಿಸಿಟಿ ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದ್ರ ಮೂಲಕ ಜನರ ಸಮಸ್ಯೆಗೆ ನೇರವಾಗಿ ಸ್ಪಂದನೆ ಮಾಡಿದೆ. ಯಾಕೆಂದ್ರೆ ಯಾವುದೇ ಒಂದು ದುಡ್ಡು ಹೋಗ್ಬೇಕಾದ್ರೆ ಜನಕ್ಕೆ ಲಂಚ ಕೊಡಬೇಕಾಯ್ತು. ರಕ್ಷಾರಾಮಯ್ಯ ಮಾತನಾಡಿ, ಎಲ್ಲ ಸಮುದಾಯಗಳ ಹಿತ ಕಾಯುವ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದೆ, ಆದರೆ ಬಿಜೆಪಿ ಪಕ್ಷ ಶ್ರೀಮಂತರ ಪರ ಪಕ್ಷವಾಗಿದೆ. ಅದಾನಿ ಅಂಬಾನಿ ಅಂತವರಿಗೆ ಮಾತ್ರ ಸಹಾಯ ಚಾಚುತ್ತದೆ. ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಪ್ರಾರಂಭಿಸಿದಾಗಿನಿಂದ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ, ಬಡವರು ಕಡುಬಡವರಾಗುತ್ತಿದ್ದಾರೆ. ಜೊತೆಗೆ ಸಂವಿಧಾನ ಬದಲಾಯಿಸುವ ಹುನ್ನಾರ ನಡೆಸುತ್ತಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನಕ್ಕೆ ಶಕ್ತಿ ತುಂಬುವ ಪಕ್ಷವಾಗಿದೆ, ಆದ್ದರಿಂದ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು. ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಲೋಕಸಭೆಗೆ ಕಳುಹಿಸಿದ್ದಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಹತ್ತುತ್ತೇನೆ. ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಐಐಟಿಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಪಂಚಾಯತಿ ಬಿಲ್ಡಿಂಗ್ಗಳು ಇದನ್ನೆಲ್ಲ ಕೊಟ್ಟಿದೆ. ಬಿಜೆಪಿ ಪಕ್ಷ ಏನ್ ಕೊಟ್ಟಿದೆ? ಬರೀ ಸುಳ್ಳು 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 ಬಿಟ್ಟು ಜನರನ್ನ ಮೋಸ ಮಾಡಿದ್ ಬಿಟ್ರೆ ಬಿಜೆಪಿ ಪಕ್ಷ ಯಾವುದೇ ಒಂದ್ ಕೆಲಸ ನಮ್ಮ ಜನರಿಗೆ ಮಾಡಿಲ್ಲ. ಅವ್ರು ಮಾಡದೆ ಬರೀ ಇಬ್ಬರು ಜನಕ್ಕೆ, ಅಂಬಾನಿ ಅದಾನಿ ಇಬ್ಬರಿಗೆ, ನಮ್ಮ ದೇಶದ ಎಲ್ಲಾ ಶ್ರೀಮಂತಿಗೆ ಇಬ್ಬರು ಜನರ ಕೈಯಲ್ಲಿ ಮಾತ್ರ ಇರೋದು. ಇವತ್ತು ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಇನ್ನೂ ಅತಿ ಬಡವರಾಗ್ತಾ ಬರ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರ ಪಕ್ಷ ಒಂದು ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಬಸ್ಗಳಲ್ಲಿ ಫ್ರೀ ಬಿಡ್ತಾ ಇದ್ದಾರೆ, ಮನೆ ಮನೆಗೂ ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾ ಇದ್ದಾರೆ, ವಿದ್ಯುತ್ ಫ್ರೀ ಕೊಡ್ತಾ ಇದ್ದಾರೆ, ರೇಷನ್ 10 kg ಅಕ್ಕಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. 5 kg ಅಕ್ಕಿ ಕೊಡ್ತಾರೆ, 5 kg ಹಣ ಕೊಡ್ತಾರೆ. ಆಕ್ಚುಲಿ ಅದ್ರ 5 kg ಮೋದಿ ಸರ್ಕಾರದ ಜೊತೆ ಇತ್ತು, ಆದ್ರೆ ನಮ್ಮ ಕರ್ನಾಟಕ ಜನಕ್ಕೆ ಕೊಡಬಾರದು ಅಂತ ಬೇಕು ಅಂತ ಇವ್ರು ಮಾಡಿರೋದು ಇದನ್ನ. ಈ ವೇಳೆ ನಗರಸಭೆ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ನಾಗಪ್ಪ, ಮುಖಂಡರಾದ ಅಬ್ದುಲ್ಲಾ, ರಾಘವೇಂದ್ರ, ಹನುಮಾನ್ ಸೇರಿದಂತೆ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ರಾಜ್ಯದಲ್ಲಿನ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಆಚರಿಸುವ ಕುರಿತಂತೆ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ದಿನಾಂಕ 14/4/2024 ಭಾನುವಾರದಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಪ್ರಸ್ತುತ ಜಾರಿಯಲ್ಲಿರುವ ಲೋಕಸಭಾ ಚುನಾವಣೆ 2024 ಮಾದರಿ ನೀತಿ ಸಂಹಿತೆ ಅನ್ವಯ ಪ್ರತಿ ವರ್ಷದಂತೆ ನಿಯಮಾನುಸಾರ ಆಚರಿಸಲು ಸೂಕ್ತ ಕ್ರಮಗಳನ್ನು ವಹಿಸುವಂತೆ ರಾಜ್ಯದ ಎಲ್ಲ ಮುಖ್ಯಸ್ಥರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಉಪನಿರ್ದೇಶಕರುಗಳಿಗೆ ಸುತ್ತೋಲೆಯ ಮೂಲಕ ತಿಳಿಸಿದ್ದಾರೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.